ಸ್ನೇಹಿ ಕಣ್ಣೀರು ಹಾಕ್ಕೊಂಡು ಬರ್ತಾ ಇರೋದನ್ನ ನೋಡ್ತಾ ಇದ್ರೆ ಬೆಂದ ಮನಸ್ಸಿಗೆ ಪನ್ನೀರ್ ಸವರ್ದ ಹಾಗೆ ಆಗ್ತಾ ಇದೆ. ಯಾಕೆ, ಏನಾಯ್ತು? ನನ್ನ ಕಣ್ಣು ಮುಂದೆ ಇರಬೇಡ, ಎಲ್ಲಾದರೂ ದೂರ ಹೊರಟೋಗು, ನನಗೆ ಸ್ವಲ್ಪ ನೆಮ್ಮದಿ ಕೊಡು, ಗೆಟ್ ಲಾಸ್ಟ್ ಅಂತ ಏನಾದರೂ ಹೇಳಿದ್ನ? ಬೆಳಗ್ಗೆ ಅವನು ರಿಯಾಕ್ಟ್ ಮಾಡಿತ್ತು. ನಿನ್ನ ಮುಖ ಒಳ್ಳೆ ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿ ಥರ ಆಗಿರೋದು. ಇದೆಲ್ಲ ನೋಡ್ತಾ ಇದ್ರೆ ಏನೋ ಭಯಂಕರವಾಗೇ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾನೇನಾದರೂ ವಿಜಯ್ ಹತ್ರ ಮಾತಾಡಬೇಕಾ? ಪಾಪ ಗೀತನ್ನ ಹರ್ಟ್ ಮಾಡಬೇಡಪ್ಪ, ಅವಳು ನಿನ್ನ ಹಾರ್ಟಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ದಾಳೆ, ಅಂಥದ್ರಲ್ಲಿ ಅವಳನ್ನ ಹರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಹೀಗೇನಾದರೂ ಅವನಿಗೆ ಕನ್ವಿನ್ಸ್ ಮಾಡಬೇಕಾ? ಹೇಳು ಗೀತಾ, ನಾನು ಹೇಳಿದಾಗ ಅವನು ಕೇಳ್ತಾನೆ, ಬೇಕಿದ್ರೆ ಮಾತಾಡ್ತೀನಿ. ಪ್ರೀತಿಸೋರ್ ಮಧ್ಯ ಈ ಥರ ಆಗ್ತಾನೆ ಇರುತ್ತೆ, ಅದನ್ನ ಸರಿ ಮಾಡೋದಕ್ಕೆ ನೀವ್ಯಾರು? ಈ ಥರ ಆಗ್ತಾನೆ ಇರುತ್ತೆ ಅಂದರೆ ಏನೋ ಆಗಿದೆ ಅಂತಾಯ್ತು. ಅದೇನು ಅಂತ ಹೇಳಿದ್ರೆ ನಾನು ಸರಿ ಮಾಡಬಹುದಪ್ಪ. ನಿನ್ನಾಗಿರೋ ಕ್ರಿಮಿನಲ್ ಮನಸ್ಸಿನ ಕ್ರಿಮಿಯ ಸಹಾಯ ನನಗೆ ಬೇಕಾಗಿಲ್ಲ. ಓ, ಅಂದ್ರೆ ನಿನ್ನ ದುರಹಂಕಾರ ಇನ್ನೂ ಕಡಿಮೆ ಆಗಿಲ್ಲ ಅಂತಾಯ್ತು. ನಿನ್ನ ಅಹಂಕಾರಕ್ಕೆ ಪೆಟ್ಟು ಬಿದ್ರೂ ಪಟ್ಟು ಬಿಡೋಳಲ್ಲ ಅಲ್ಲ ನೀನು? ಇದು ದುರಹಂಕಾರ ಅಲ್ಲ, ಸ್ವಾಭಿಮಾನ. ಓ, ನಿನಗೆ ಅದು ಬೇರೆ ಇದೆಯಾ? ಈಗಲೂ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಅವನನ್ನ ಬಿಟ್ಟು ಎಲ್ಲಾದರೂ ದೂರ ಹೋಗಿ ನೆಮ್ಮದಿಯಾಗಿದ್ದು ಬಿಡು. ನೀನು ಅವನ ಜೊತೆ ಇರೋಷ್ಟು ದಿನಾನೂ ಅವನಿಗೆ ನೆಮ್ಮದಿ ಇರೋದಿಲ್ಲ. ಅವನಾಗವನೇ ನಿನ್ನ ಕತ್ತು ಹಿಡಿದ ಆಚೆ ದಬ್ಬಕ್ಕೂ ಮುಂಚೆ ನೀನಾಗ ನೀನೆ ಹೊರಟು ಬಿಡು. ಅವನು ನನ್ನನ್ನು ಕತ್ತಿಡ್ದು ಎಲ್ಲಿಗೂ ಕಳಿಸಲ್ಲ, ಕಳಿಸೋದಾದ್ರೆ ನಿನ್ನನ್ನು ಕಳಿಸ್ತಾನೆ. ಎಲ್ಲಿ ಗೊತ್ತಾ? ಜೈಲಿಗೆ. ಸದ್ಯಕ್ಕೆ ನಿನ್ನನ್ನು ಮನೆಯಿಂದ ಆಚೆ ಕಳಿಸ್ತಾ ಇದ್ದಾನಲ್ಲ, ಹೊರಡು ಹೊರಡು, ಆಮೇಲೆ ನನ್ನ ವಿಚಾರ ಯೋಚನೆ ಮಾಡೋಣ ಅಂತೆ. ಸ್ವಾಭಿಮಾನ ಅಂತೆ ಸ್ವಾಭಿಮಾನ. ಉಗಿದು ಉಪ್ಪಿನಕಾಯಿ ಹಾಕಿದ್ರು ಇನ್ನೂ ಇಲ್ಲೇ ಬಿದ್ದಿದ್ದಾಳೆ. ಇದು ಒಂದು ಜನ್ಮಾನ. ವಿಜಿ, ಯಾಕಪ್ಪ ವಿಜಿ ಹುಷಾರಿಲ್ವಾ? ಇಲ್ಲಮ್ಮ, ನನಗೇನು ಆಗಿಲ್ಲ. ಅದನ್ನ ಹೇಳಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಗಿದೆ ನಿನಗೆ? ರಾತ್ರಿ ಎಲ್ಲೋಗಿದ್ದೆ ನೀನು? ನೀನ್ ಎಲ್ಲಿ ಹೋಗಿದ್ದೆ ಅಂತ ಕೇಳಕ್ ತಾನೆ ಗೀತಾ ಬಂದಿದ್ದು, ಅಷ್ಟಕ್ಕೆ ಅವಳ ಮೇಲೆ ರೇಗ್ದೆ ಅಂತೆ. ಮಾತಾಡು ವಿಜಿ, ಅವಳು ಯಾಕೆ ಕಣ್ಣೀರ್ ಹಾಕ್ತಾ ಇದ್ಲು? ಅಲ್ಲಮ್ಮ, ಯಾವಾಗ್ಲೂ ಒಂದೇ ತರ ಇರಕ್ಕಾಗತ್ತ? ಅದೇ ಯಾಕೆ ಅಂತ. ಅಮ್ಮ, ಒಂದ್ ಮಾತು ಕೇಳ್ತೀನಿ. ಏನು? ನಾವ್ ಯಾಕಮ್ಮ ಬದುಕ್ತೇವೆ? ಈ ತರ ಪ್ರಶ್ನೆ ಕೇಳ್ತಿದ್ಯಾ? ಹೇಳಮ್ಮ, ಯಾಕೆ ಬದುಕ್ಬೇಕು? ಬದುಕದೆ ಇದ್ರೆ ಏನಾಗುತ್ತಮ್ಮ? ಹುಟ್ಟಿದ್ಮೇಲೆ ಬದುಕ್ಲೇಬೇಕಲ್ಲಪ್ಪ. ಈ ಸೃಷ್ಟಿಲಿ ನಮ್ ಹುಟ್ಟು ಅಂತ ಆದ್ಮೇಲೆ ನಾವು ಬದುಕ್ಲೇಬೇಕು. ಆದ್ರೆ ಅದಕ್ಕೊಂದು ಗುರಿ ಇದ್ರೆ ಚಂದ. ಆಮೇಲೆ ಆ ಗುರಿ ಏನು ಅಂತ ಅರ್ಥ ಮಾಡಿಕೊಂಡು ಅದನ್ನ ಸಾಧಿಸೋಕೆ ನಾವು ಜೀವನ ಮಾಡಲೇಬೇಕು. ಪ್ರಯಾಣದಲ್ಲಿ ನೋವು, ನಿರಾಸೆ, ಸಂತೋಷ ಇದನ್ನೆಲ್ಲ ಒಂದು ಜೀವನದ ಭಾಗ ಆಗಿ ಸ್ವೀಕರಿಸ್ಬೇಕು. ಬುದ್ಧಿವಂತ ಆದವನು ಪ್ರತಿಯೊಂದು ಅವಕಾಶನ ಲಕ್ ಆಗಿ ಬದಲಾಯಿಸ್ಕೋತಾನೆ. ಹೌದು, ನೀನ್ ಈ ತರ ಯಾಕೆ ಮಾತಾಡ್ತಾ ಇದೀಯಾ? ಈಗಿದ್ರ ಅವಶ್ಯಕತೆ ಏನಿದೆ? ನಿನ್ ಬಯಲ್ಲಿ ಯಾಕೋ ಇಂಥ ವೈರಾಗ್ಯದ ಮಾತು? ಇಲ್ಲಮ್ಮ, ನೆನ್ನೆಯಿಂದ ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ. ನೆನ್ನೆ ಹೊರಗಡೆ ಹೋಗಿದ್ನಲ್ಲ, ಆಗ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾವುದೋ ಕಷ್ಟ ಬಂದು ಅವ್ರು ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ರು.
ಅದನ್ನ ನೋಡಿ ತುಂಬಾ ಬೇಜಾರಾಯ್ತಮ್ಮ. ವಿಜಿ, ಅದೆಲ್ಲ ಆ ಕ್ಷಣಕ್ಕೆ ಮಾಡಿದ ನಿರ್ಧಾರ ಅಷ್ಟೇ. ಪ್ರತಿಯೊಬ್ರು ಒಂದಲ್ಲ ಒಂದ್ಸರಿ ಜೀವನದಲ್ಲಿ ಈ ತರ ಯೋಚನೆ ಮಾಡಿರ್ತಾರೆ, ಆದ್ರೆ ಯಾರು ಸಾಯಲ್ಲ. ಎಲ್ಲಾ ಸಮಸ್ಯೆಯಿಂದ ನಾವು ತಪ್ಪಿಸ್ಕೊಂಡ್ ಬಿಡ್ತೀನಿ ಅಂತ ಹೊರಡೋ ಬದಲು ಅವನ್ನೆಲ್ಲ ನಾವು ಫೇಸ್ ಮಾಡ್ಬೇಕು. ಆಗ ಎಂತ ಪ್ರಾಬ್ಲಮ್ ಇದ್ರು ತಾನಾಗ್ ತರ ಕರಗೋಗುತ್ತೆ. ಅದಕ್ಕೆ ಸ್ವಲ್ಪ ಧೈರ್ಯ ಬೇಕಷ್ಟೆ. ಅದೆಲ್ಲ ಬಿಡು, ಮೊದ್ಲು ಗೀತಾ ಫೋನ್ ಮಾಡು. ಆಪಕಣು, ಅವಳು ನಿನ್ನೇ ನಂಬಿರೋಳು. ಆ ಹುಡುಗಿ ನಿನ್ನೇ ಪ್ರೀತಿಸಿ ನಿನ್ ಜೊತೆನೆ ಬದುಕ್ಬೇಕು ಅಂತ ಅನ್ಕೊಂಡಿರೋಳು. ನೋಡು, ನಾನ್ ನಿನ್ನಮ್ಮ, ನೀ ನನಗೆ ಏನ್ ಬೈದ್ರು ನನಗೇನು ಅನ್ಸಲ್ಲ. ಆದ್ರೆ ಗೀತಾ ಹಾಗ, ಮೊದ್ಲು ಅವಳಗೊಂದು ಫೋನ್ ಮಾಡೋ. ಮಾಡ್ತೀನಮ್ಮ, ಈಗ ನಾನು ಅಂತ ಸ್ಥಿತಿಯಲ್ಲಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಅವಳ ಹತ್ರ ಮಾತಾಡ್ತೀನಿ. ನನ್ನ ಗೊಂದಲಗಳಿಗೆ ಇನ್ನೂ ಸರಿಯಾದ ಉತ್ತರ ಸಿಗ್ಲಿಲ್ಲಮ್ಮ. ಸ್ವಲ್ಪ ಹೊತ್ತು ಒಬ್ಬನೇ ಕೂತ್ಕೊಂಡ್ರೆ ಮನಸ್ಸು ತಿಳಿಯಾಗ್ಬೋದು, ಆಗ ನನ್ನ ಪ್ರಶ್ನೆಗೂ ಉತ್ತರ ಸಿಗ್ಬೋದು. ಅದಕ್ಕೆ ಆವಾಗಲೇ ಗೀತಾ ಬಂದಾಗ ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಡು ಅಂತ ಹೇಳಿದ್ದೆ, ನನ್ನ ಕನ್ಫ್ಯೂಷನ್ಗೂ ಉತ್ತರ ಸಿಗ್ಬೋದು ಅಂತ. ಏನಂತ ಕನ್ಫ್ಯೂಷನ್ಸು, ಶೇರ್ ಮಾಡ್ಕೊಂಡ್ರೆ ತಾನೇ ಅದಕ್ಕೆ ಉತ್ತರ ಹುಡುಕಕ್ಕೆ ಸಾಧ್ಯ. ಆಗಲ್ಲಮ್ಮ, ಕೆಲವು ಪ್ರಶ್ನೆಗಳಿಗೆ ಉತ್ತರ ನಮ್ಮದೇ ಆಗಿದ್ರೆ ಚಂದ. ನಮ್ಮಿಂದ ಬೇರೆಯವ್ರಿಗೆ ಆ ನೋವನ್ನ ಟ್ರಾನ್ಸ್ಫರ್ ಮಾಡಿದ್ರೆ ನಮ್ಮಿಂದ ಅವರು ನೋವು ತಿನ್ನೋಗಾಗಲ್ವಾ. ನನಗೇನು ಆಗಿಲ್ಲಮ್ಮ, ಐ ಆಮ್ ಆಲ್ ರೈಟ್. ಯಾವುದೋ ಒಂದು ವಿಚಾರನ ಮನ್ಸಿಗೆ ತಗೊಂಡಾಗ ಕೆಲವು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ನೀನೇನು ತಲೆ ಕೆಡಿಸ್ಕೋಬೇಡಮ್ಮ, ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಗೀತಾಗೆ ಫೋನ್ ಮಾಡ್ತೀನಿ. ಹೋಗಿರೋಳು ಇಷ್ಟೊತ್ತಾದ್ರೂ ಬಂದಿಲ್ಲ. ಇವರಪ್ಪ ಆಡೋದಕ್ಕೂ ಇವಳು ಮಾಡೋದಕ್ಕೂ ಒಂದೇ ತರ ಇರುತ್ತೆ. ನಿನ್ನೆಯಿಂದ ಸೆರ್ಗಲ್ ಕೆಂಡ ಕಟ್ಕೊಂಡು ಓಡಾಡ್ತಿದ್ದೀನಿ. ಸುಶೀಲ, ಸಮಾಧಾನ ಮಾಡ್ಕೋ, ಬರ್ತಾಳೆ. ಹೇಗ್ ಸಮಾಧಾನ ಮಾಡ್ಕೊಳ್ಳೋದು, ಅವ್ರು ಹೇಗ್ ಆಡ್ತಾರೆ ಅಂತ ನೀನೆ ನೋಡಿದ್ಯಾ ತಾನೆ. ಸ್ವಲ್ಪನಾದ್ರೂ ಜವಾಬ್ದಾರಿ ಇರ್ಬೇಕು. ಸುಶೀಲ ಬಂದ್ಲು ನೋಡು. ಹೇ ಗೀತಾ, ನಿನ್ನೆ ಹೋಗಿರೋಳು ಇಷ್ಟೊತ್ತಿಗೆ ಬರ್ತಿದ್ಯಾ, ಸ್ವಲ್ಪ ಗೊತ್ತಾಗೋದ್ ಬೇಡವೇನೆ. ಎಲ್ಲೇ ಹೋಗಿದೆ ನೀನು? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಿನಗ್ ಬೇಕು ಅಂದಾಗ ಆಚೆ ಹೋಗ್ಬಿಡ್ತೀಯ. ಮನೇಲಿರೋರ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಮಗಳು ಮನೆಯಿಂದ ಆಚೆ ಹೋದ್ರೆ ತಾಯಿ ಆಗಿರೋಳು ಅವಳು ಬರೋವರೆಗೂ ಬೆಂಕಿ ಮೇಲೆ ಕೂತ್ಕೊಂಡಿರ್ತಾಳೆ. ಇದೆಲ್ಲ ನಿನ್ಗೆಲ್ಲ ಅರ್ಥ ಆಗ್ಬೇಕು. ಏನ್ ಹಾಗೆ ನಿಂತಿದ್ಯಾ? ಏನಾದ್ರೂ ಮಾತಾಡು. ನಾನ್ ನಿನ್ಗೇನು ಹೇಳ್ದೆ ಹೊರಗಡೆ ಕಳಿಸ್ತೀನಿ ಅಂದ್ರೆ ಅದು ನಾನ್ ನಿನ್ ಮೇಲೆ ಇಟ್ಟಿರೋ ನಂಬಿಕೆ. ಅದನ್ನ ನೀನು ನಿನ್ಗೆ ಹೇಗ್ ಬೇಕು ಹಾಗೆ ಬಳಕೆ ಮಾಡ್ಕೋಬಾರ್ದು ಗೀತಾ. ನಾಳೆ ಮನೆಗೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ, ನೀನ್ ನೋಡಿದ್ರೆ ಮುಖ ಹೀಗ್ ಮಾಡ್ಕೊಂಡು ನಿಂತಿದ್ಯಲ್ಲ. ಮದುವೆ ಹೆಣ್ಣು ಎಷ್ಟು ಖುಷಿ ಖುಷಿಯಾಗಿ ಓಡಾಡ್ಕೊಂಡಿರ್ಬೇಕು. ಯಾಕಮ್ಮ, ಏನಾಯ್ತು ನಿನಗೆ? ಅವ್ರು ಕೇಳ್ತಿದಾರಲ್ಲ, ಏನಾದ್ರು ಮಾತಾಡೆ. ಏನೇ ಆಗಿದೆ ನಿನ್ಗೆ? ಈಗ ಸುಮ್ನೆ ನಿಂತಿದ್ರೆ ನಾವೇನ್ ಅನ್ಕೋಬೇಕು? ಸುಮ್ನೆ ಇರ್ತೀರಾ? ನನ್ನ ಒಂಟಿಯಾಗಿರೋದಕ್ ಬಿಡಿ. ಯಾಕೆ ಈ ರೀತಿ ವಟ ವಟ ಅಂತ ಮಾತಾಡ್ತಿದ್ದೀರಾ? ನನ್ ಮದ್ವೆಯಾಗಿ ಹೋಗ್ತಿದ್ದೀನಿ ಅಂತಂದ್ರೆ ಸಂತೋಷ ಆಗಿರ್ಬೇಕಾ? ಹಾಗಾದ್ರೆ ನಾನ್ ಮಾತ್ರ ಸಂತೋಷವಾಗಿದ್ರೆ ಸಾಕಾ? ನೋಡಿ, ನನ್ನ ನನ್ ಪಾಡಿಗಿರೋದಕ್ ಬಿಟ್ಬಿಡಿ. ಮನೆ ಕಾಲಿಟ್ಟ ತಕ್ಷಣ ಕಂಪ್ಲೇಂಟ್ ಬಾಕ್ಸ್ ನ ಓಪನ್ ಮಾಡ್ಬಿಡಿ. ನೀವ್ ಯಾರು ನನ್ಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಗೀತಾ ನಿಂತ್ಕೊಳ್ಳೆ, ನೋಡು ಹೇಗ್ ಆಡ್ತಾರೆ ಅಂತ. ನಿನಗೆ ಒಂದಲ್ಲ ವಿಜಿ, ಸಾವಿರ ಮುತ್ತು ಕೊಡ್ತೀನಿ. ಗೀತಾ ಪ್ಲೀಸ್, ನನ್ನ ಒಂಟಿಯಾಗಿ ಬಿಟ್ಬಿಡು. ನೀನೇನು ಮಾತಾಡ್ಲಿಲ್ಲ ಅಂದ್ರೆ ನಾನು ಏನಂತ ಅರ್ಥ ಮಾಡ್ಕೊಂಡೆ ವಿಜಿ? ನಾನು ನೆಮ್ಮದಿಯಾಗಿರ್ಬೇಕು, ಮೊದ್ಲು ಇಲ್ಲಿಂದ ಹೋಗು ಪ್ಲೀಸ್. ವಿಜಿ, ಛೇ,
ನಾನು ಗೀತಾ ಹತ್ರ ತುಂಬ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ. ಅವಳು ಪ್ರೀತಿಯಿಂದ ಮಾತಾಡೋಕ್ಕೆ ಬಂದ್ಲು, ಮುತ್ಕೊಡೋಕ್ಕೆ ಬಂದ್ಲು, ಲೀವ್ ಮೀ ಅಲೋನ್ ಅಂತ ಕಳಿಸ್ಬಿಟ್ಟೆ. ಪಾಪ ಅವಳು ಮನಸ್ಸಿಗೆ ಅದೆಷ್ಟು ಬೇಜಾರಾಯ್ತೋ ಏನೋ. ಇವರೆಲ್ಲ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ, ನನಗೆ ಸಾಯೋಕ್ಕೆ ಭಯ ಆಗ್ತಿಲ್ಲ, ಆದರೆ ನನ್ನವ್ರನ್ನ ನೋಯಿಸೋಕ್ಕೆ ಭಯ ಆಗ್ತಿದೆ. ಒಂದು ಕ್ಷಣ ನಾನು ಆ ಥರ ಮಾತಾಡಿದ್ದಕ್ಕೆ ಗೀತಕ್ಕೆ ಸಹಿಸ್ಕೊಳಕ್ಕಾಗಲಿಲ್ಲ. ನನಗೇನಾದರೂ ಆದರೆ, ನಾನು ಸತ್ತೋದ್ರೆ ಅವಳು ಬದುಕಲ್ಲ. ಇಂಥ ಸ್ಥಿತಿಯಲ್ಲಿ ನಾನು ಸತ್ತರೆ ಏನು ಮಾಡಲಿ? ಡಾಕ್ಟರ್, ನಾನು ವಿಜಯ್ ಮಾತಾಡ್ತಿರೋದು. ಹಾಂ ವಿಜಯ್, ಹೇಳಿ, ಹೇಗಿದ್ದೀರಾ? ನಾನು ಹೇಳಿದ ಇನ್ಸ್ಟ್ರಕ್ಷನ್ ಎಲ್ಲ ಫಾಲೋ ಮಾಡ್ತಾ ಇದ್ದೀರಾ ತಾನೆ? ಡಾಕ್ಟರ್, ನಿಮ್ಮನ್ನ ಒಂದು ಮಾತು ಕೇಳಬೇಕಿತ್ತು. ಕೇಳಿ. ಅಲ್ಲ, ಮೆಡಿಕಲ್ ಸೈನ್ಸ್ ತುಂಬ ಅಡ್ವಾನ್ಸ್ ಆಗಿದೆ, ಯಾವ್ದ್ಯಾವುದೋ ಕಾಯಿಲೆಗೆ ಮೆಡಿಸಿನ್ ಸಿಗ್ತಿದೆ. ಆಗಿದ್ಮೇಲೆ ನನ್ನ ಕಾಯಿಲೆಗೆ ಮೆಡಿಸನ್ ಇಲ್ವಾ? ಪ್ಲೀಸ್ ಡಾಕ್ಟರ್, ನನಗೆ ಸಾಯೋದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಆಪ್ಷನ್ ಇದ್ರೆ ಹೇಳಿ. ವಿಜಯ್, ಕಂಟ್ರೋಲ್ ಯುವರ್ ಸೆಲ್. ಇಲ್ಲ ಡಾಕ್ಟರ್, ನಾನು ಬದುಕಲೇಬೇಕು. ಭಾನುಮತಿ ಅಮ್ಮನನ್ನ ಎತ್ತಾಡಿಸಿ ಬೆಳೆಸಿದ್ದಾರೆ, ನನ್ನ ಎಲ್ಲ ಕೆಲಸಗಳಲ್ಲೂ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಇನ್ನು ಸುಧಾಮ, ನನ್ನ ಮಗು ಇದ್ದಾಗಿಂದಲೂ ಅವ್ರು ನನ್ನ ನೋಡೇ ಇಲ್ಲ. ಇತ್ತೀಚೆಗೆ ಅವ್ರಿಗೆ ನಾನು ಅವ್ರ ಮಗ ಅಂತ ಗೊತ್ತಾಗಿದೆ. ನಾನು ಒಂದೇ ಅದೆಷ್ಟು ಪ್ರೀತಿನೋ. ನಾನಿಲ್ಲ ಅಂದರೆ ಅವ್ರು ಸತ್ತೋಗ್ತೀನಿ ಅಂತ ಅಂತಾರೆ. ಇನ್ನು ನನ್ನ ಪ್ರೀತಿಸೋ ಹುಡುಗಿ ಗೀತಾ, ನಾನು ಅದೆಷ್ಟು ಪ್ರೀತಿ ಮಾಡ್ತಾಳೋ. ನಾನು ಸುಮ್ಮನೆ ಬಾಯಿ ಮಾತಿಗೆ ಸಾಯ್ತೀನಿ ಅಂದರೆ ಅವಳು ಸತ್ತೇ ಹೋಗ್ತಾಳೆ. ನಾನು ಬರೋ ದಾರಿನೇ ಕಾಯ್ತಾ ಇರ್ತಾಳೆ ಡಾಕ್ಟರ್. ನನ್ನ ಇಷ್ಟು ಪ್ರೀತಿಸೋ ಜೀವಗಳಿರಬೇಕಾದ್ರೆ ನಾನು ಹೇಗೆ ಸಾಯ್ಲಿ ಡಾಕ್ಟರ್? ನಾನು ಹೇಗೆ ಸಾಯ್ಲಿ? ನನ್ನ ಹೇಗಾದರೂ ಮಾಡಿ ಬದುಕಿಸಿ ಡಾಕ್ಟರ್, ಪ್ಲೀಸ್. ಕೂಲ್ ವಿಜಯ್, ನನಗೆ ಬಂದಿರೋ ರಿಪೋರ್ಟ್ ಪ್ರಕಾರ ಹೆಚ್ಚಂದ್ರೆ ನೀವು 2-3 ತಿಂಗಳು ಬದುಕಿರ್ಬೋದು. ನಿಮ್ಮ ಬಾಡಿಲಿ ಕ್ಯಾನ್ಸರ್ ಕಡೆಗಳು ಎಷ್ಟು ಡ್ಯಾಮೇಜ್ ಮಾಡಿಬಿಟ್ಟಿದೆ ಅಂತಂದರೆ ಇವಾಗ ಫೈನಲ್ ಸ್ಟೇಜಿಗೆ ಬಂದಿದ್ದೀರಾ. ಆದರೂ ನಾನೊಂದು ಸಜೆಷನ್ ಕೊಡ್ಬೋದು, ಆದರೆ ನನ್ನ ಸಜೆಷನ್ನೇ ಫೈನಲ್ ಮಾಡಿದೆ, ಯಾವ್ದಾದ್ರೂ ಬೇರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಫೈನಲ್ ಒಪಿನಿಯನ್ನ ನೀವು ತಗೋಬೋದು. ಇಷ್ಟು ಮಾತ್ರ ನನ್ನ ಕೈಲಿ ಹೇಳೋಕ್ಕೆ ಸಾಧ್ಯ. ಸರಿ ಡಾಕ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೌದಲ್ವಾ, ಒಂದು ರಿಪೋರ್ಟ್ ನೋಡಿ ಅದೇ ನಿಜ ಅಂತ ಯಾಕೆ ಅಂದ್ಕೋಬೇಕು? ನಾಳೆ ಇನ್ನೊಂದು ಕಡೆ ಬ್ಲಡ್ ಚೆಕಪ್ ಮಾಡಿಸ್ತೀನಿ. ರಿಪೋರ್ಟ್ ಚೇಂಜ್ ಆಗಿ ಬೇರೆ ಯಾರಿಗೋ ಬಂದಿರೋ ಕ್ಯಾನ್ಸರು ನನಗೆ ಬಂದಿದೆ ಅಂತ ಯಾಕೆ ಆಗಿರಬಾರ್ದು? ನಾಳೆ ಒಂದ್ಸತಿ ಚೆಕಪ್ ಮಾಡಿಸೋದೇ ಬೆಟರ್. ಯಾಕಮ್ಮ, ಯಾಕೆ ಬೇಜಾರಲ್ಲಿದ್ದೀಯಾ? ಏನಾಯ್ತು ನಿನಗೆ? ಅಮ್ಮನ ಮೇಲೆ ನೋಡಿದ್ರೆ ರೇಗ್ದೆ, ಅಲ್ಲಿ ನಿಮ್ಮಮ್ಮ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ಅಂಥ ಬೇಜಾರು ಏನಾಯ್ತು ಗೀತಾ? ಏನೇ ಆದರೂ ಅವಳು ನಿಮ್ಮಮ್ಮ ಅಲ್ವಾ? ಅವಳ ಮನಸ್ಸಿಗೆ ನೋವಾಗೋ ಥರ ಮಾತಾಡಬಾರ್ದು ಅಲ್ವಾ ನೀನು? ಅಮ್ಮ, ನನಗೂ ಒಂದು ಮನಸ್ಸಿದೆ ಅಲ್ವಾ? ಗೀತಾ, ಯಾಕೆ ಈ ಥರ ಮಾತಾಡ್ತಾ ಇದೀಯಾ? ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ, ಅದೇನಂತ ಹೇಳಮ್ಮ. ಏನಿಲ್ಲ ಅಮ್ಮ. ಯಾಕೆ ನನ್ನ ಹತ್ರ ಹೇಳಬಾರ್ದು ಅಂತ ಇದೆಯಾ? ಅಥವಾ ಹೇಳಂತ ವಿಷಯನೇ ಅಲ್ವಾ? ಹಾಗೆಲ್ಲ ಏನಿಲ್ಲ ಅಮ್ಮ. ಇವತ್ತು ವಿಜಿ ಮನೆಗೆ ಹೋಗಿದ್ದೆ ಅಮ್ಮ. ಯಾವತ್ತು ನನ್ನ ವಿಜಿ ನನ್ನ ಮೇಲೆ ರೇಗ್ದಿರೋನು, ಇವತ್ತು ನನ್ನ ಮೇಲೆ ರೇಗ್ಬಿಟ್ಟ. ಇಲ್ಲಿಂದ ಮೊದಲು ಹೊರಗಡೆ ಹೋಗು, ಲೀವ್ ಮೀ ಅಲೋನ್ ಅಂತ ಹೇಳ್ದ. ಬೇಜಾರಾದಾಗೆಲ್ಲ
ಗೀತಾ, ನೀನ್ ನನ್ ಜೊತೆಗಿರ್ಬೇಕು, ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೇಳ್ತಿದ್ದವನು. ಇವತ್ತು ರೂಮ್ ಇಂದ ಹೊರಗಡೆ ಹೋಗು, ನನ್ನ ನೆಮ್ಮದಿಯಾಗ ಬಿಟ್ಬಿಡು ಅಂತ ಹೇಳ್ದ. ಇದೆ ಅಮ್ಮ, ನನಗ್ ತುಂಬಾ ನೋವಾಗಿದ್ದು. ನೆನ್ನೆ ಅವನ್ ಮಿಸ್ ಆಗಿದ್ದಕ್ಕೆ ನನ್ ಎಷ್ಟು ಒದ್ದಾಡಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. ಆದ್ರೆ ಅವನು ಇದ್ರ ಬಗ್ಗೆ ಏನು ಯೋಚನೆ ಮಾಡ್ದೆ ನನ್ನ ದಯವಿಟ್ಟು ನೆಮ್ಮದಿಯಾಗಿ ಬಿಟ್ಬಿಡು ಅಂತ ಹೇಳ್ದ. ಅಲ್ಲಮ್ಮ ಗೀತಾ, ಈಗ ನಿಮ್ಮನೆಲ್ಲೇ ತಗೋ. ನಿಮ್ಮ ಅಪ್ಪ ಯಾವಾಗ್ಲೂ ವ್ಯಂಗ್ಯವಾಗಿ ಸುಶೀಲನ್ ಮೇಲೆ ರೇಗ್ತಾನೆ ಇರ್ತಾರೆ. ಹಾಗಂತ ಸುಶೀಲ ರೂಮಲ್ಲೇ ಕುತ್ಕೊಂಡು ದಿನ ಇಡೀ ಅಳ್ತಾ ಇರ್ತಾಳ? ನಿಮ್ಮ ಅಪ್ಪ ಎಷ್ಟೇ ರೇಗಿದ್ರು ಅದನ್ನೆಲ್ಲ ಮರೆತು ಹೇಗ್ ಮುಂದೆ ಹೋಗ್ತಾ ಇರ್ತಾಳೆ ನೋಡು. ಯಾವಾಗ್ಲೂ ಪ್ರೀತಿ ಮಾಡೋರು ಒಂದ್ಸಲ ರೇಗಿದ್ರೆ ಮನ್ಸಿಗೆ ಬೇಜಾರಾಗೇ ಆಗುತ್ತೆ. ಹಾಗಂತ ಅವ್ರು ಯಾವಾಗ್ಲೂ ಹೀಗೆ ಅಂತ ಡಿಸೈಡ್ ಮಾಡಕ್ಕಾಗುತ್ತಾ? ನೋಡಮ್ಮ ಗೀತಾ, ಜೀವನ ಅಂದ್ಮೇಲೆ ಹೀಗೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ನಾಳೆ ಸರಿ ಹೋಗುತ್ತೆ. ಇಷ್ಟಕ್ಕೆಲ್ಲ ನೀನು ಅಮ್ಮನ ಹತ್ರ ಹೋಗಿ ಕೂಗಾಡ್ತಾರ? ಅಮ್ಮ ನೀನು ಒಳ್ಳೇದಕ್ಕೆ ಅಲ್ವಾ ಹೇಳೋದು? ಬೇಜಾರು ಮಾಡ್ಕೋಬೇಡಮ್ಮ, ಎಲ್ಲ ಒಳ್ಳೇದಾಗತ್ತೆ, ನೀನೇನು ತಲೆ ಕೆಡಿಸ್ಕೋಬೇಡ. ನೋಡಮ್ಮ ಗೀತಾ, ಗಂಡ ಯಾವಾಗ್ಲೂ ನಮ್ಮನ್ನೇ ಪ್ರೀತಿ ಮಾಡಬೇಕು ಅಂತ ನಾವು ಅನ್ಕೊಂಡ್ರೆ ಗಂಡ ಬರೀ ಪ್ರೀತಿ ಅನ್ನೋ ಭಾವನೆ ಯಂತ್ರ ಆಗಿ ಬದಲಾಗ್ಬಿಡ್ತಾನೆ. ಇಬ್ಬರಲ್ಲಿ ಎಲ್ಲ ಭಾವನೆಗಳಿದ್ರೆ ಮಾತ್ರ ಜೀವ ಜೀವನ ಎಲ್ಲ. ವಿಜಿ ನಿನ್ ಮೇಲೆ ರೇಗಿ ತಪ್ಪು ಅನ್ನೋಳು, ನೀನು ಅಮ್ಮನ ಮೇಲೆ ಯಾಕೆ ರೇಗ್ದೆ? ಗೀತಾ, ನೀನು ಯಾವುದೋ ಒತ್ತಡದಲ್ಲಿ ಅಮ್ಮನ ಮೇಲೆ ರೇಗ್ದ ಹಾಗೆ ವಿಜಿನೂ ಯಾವುದೋ ಒತ್ತಡದಲ್ಲಿ ಇರಬಹುದು ಅಂತ ನಿನಗೆ ಯಾಕೆ ಅನಿಸ್ಲಿಲ್ಲ? ವಿಜಿ ಬಗ್ಗೆ ನನಗೆ ಗೊತ್ತಮ್ಮ, ನಮ್ಮ ಅಣ್ಣನ ಥರನೇ ಅವನು, ಸಿಟ್ಟು ಮನಸ್ಸಲ್ಲಿ ಜಾಸ್ತಿ ಹೊತ್ತಿಟ್ಕೊಳ್ಳಲ್ಲ. ನೋಡು, ಅವನೇ ನಿನಗೆ ಫೋನ್ ಮಾಡ್ತಾನೆ, ನೋಡ್ತಾ ಇರು. ಅಮ್ಮ, ವಿಜಿನೇ ಕಾಲ್ ಮಾಡ್ತಿದ್ದಾನೆ. ನಾನು ಹೇಳಿಲ್ವಾ ಫೋನ್ ಮಾಡ್ತಾನೆ ಅಂತ? ರಿಸೀವ್ ಮಾಡು. ಇನ್ನೂ ಅವನ ಮೇಲೆ ಸಿಟ್ಟೋಗಿಲ್ವಾ? ರಿಸೀವ್ ಮಾಡು ಗೀತಾ. ಹಲೋ ಗೀತಾ, ಯಾವುದೋ ಟೆನ್ಷನ್ ಅಲ್ಲ ಆ ಥರ ಹೇಳ್ಬಿಟ್ಟೆ, ಸಾರಿ ಗೀತಾ. ನಾನು ಹೀಗೆ ಅಲ್ವಾ ಯಾವಾಗಲೂ ತಪ್ಪು ಮಾಡಿ ನಿನ್ನ ಹತ್ರ ಸಾರಿ ಕೇಳೋದು. ಆದರೂ ನೀನು ಆ ರೀತಿ ಮಾತಾಡಬಾರ್ದಿತ್ತು ವಿಜಿ, ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಅದೇ ಬೇಜಾರಲ್ಲಿ ಮನೆಗೆ ಬಂದು ಅಮ್ಮನಿಗೆ ಬಾಯ್ಗೆ ಬಂದಂಗೆ ರೇಗಾಡ್ಬಿಟ್ಟೆ. ಸಾರಿ ಕಣೆ. ಸರಿ ವಿಜಿ, ನೀನು ಯಾಕೆ ಡಿಸ್ಟರ್ಬ್ ಆಗಿದ್ಯಾ, ಏನಾಯ್ತು? ಅದ, ನಾನು ಶಶಿನ್ ನೋಡೋಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ನಲ್ಲ, ಆಗ ಡಾಕ್ಟ್ರ್ ಕರೆದಿದ್ದು ನನ್ನನ್ನು ನೋಡೋಕ್ಕೆ.